ವಂಚನೆ ಪ್ರಕರಣದ ಎ3 ಆರೋಪಿಯಾಗಿರುವ ಅಭಿನವ ಹಾಲಶ್ರೀ ಅವರನ್ನು ಬೆಂಗಳೂರಿಗೆ ಕರೆತರಲಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಬೆಂಗಳೂರಿಗೆ ಹಾಲಶ್ರೀಯನ್ನ ಕರೆತಂದಿದ್ದಾರೆ ಸಿಸಿಬಿ ಪೊಲೀಸರು. ಬೆಂಗಳೂರು ಏರ್ಪೋರ್ಟ್ಗೆ ಕರೆತಂದಿದ್ದಾರೆ ಸಿಸಿಬಿ ಪೊಲೀಸರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿಗೆ ಹಾಲಶ್ರೀಯನ್ನ ಕರೆತಂದಿದ್ದಾರೆ ಸಿಸಿಬಿ ಪೊಲೀಸರು. ಚೈತ್ರ ವಂಚನೆಯ ಪ್ರಕರಣ. ಒಡಿಶಾದಲ್ಲಿ ಅಭಿನವ ಹಾಲಶ್ರೀ ಸ್ವಾಮೀಜಿಯ ಬಂಧನ ಆಗಿತ್ತು. ಬಿಜೆಪಿ ಟಿಕೆಟ್ ಹಗರಣದಲ್ಲಿ ಮೂರನೇ ಆರೋಪಿಯಾಗಿರುವ ವಿಜಯನಗರ ಜಿಲ್ಲೆಯ ಹಿರೇಹಡಗಲಿ ತಾಲೂಕಿನ ಅಭಿನವ ಹಾಲಶ್ರೀ ಸ್ವಾಮೀಜಿಯನ್ನ ಬೆಂಗಳೂರು ಪೊಲೀಸ್ ಅಪರಾಧ ನಿಗ್ರಹ ದಳದ ಪೊಲೀಸರು ಒಡಿಶಾದಲ್ಲಿ ವಶಕ್ಕೆ ಪಡೆದಿದ್ರು. ಸಿನಿಮಾ ರೀತಿಯಲ್ಲಿ ಈಗ ಅವರನ್ನ ಬೆಂಗಳೂರು ಏರ್ಪೋರ್ಟ್ಗೆ ಕರೆತರಲಾಗಿದೆ. ನೀವು ಕೂಡ ಆ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪ್ರಕರಣ ಬೆಳಕಿಗೆ ಬಂದಾಗಿನಿಂದ ಸ್ವಾಮೀಜಿ ಅಪ್ಸ್ಕ್ಯಾಂಡ್ ಆಗಿದ್ರು. ಅವರು ಆಶ್ರಮದಲ್ಲಿರುವಂತಹ ಕಾರನ್ನ ಖುದ್ದಾಗಿ ಡ್ರೈವ್ ಮಾಡಿಕೊಂಡು ಬೇರೆಲ್ಲಿಗೂ ಹೋಗಿರುವ ಬಗ್ಗೆ ಮಾಹಿತಿಗಳು ಕೂಡ ಹರಿದಾಡ್ತಾ ಇತ್ತು. ಹಾಗಾಗಿ ಅತ್ತ ಆರೋಪಿಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ರು. ಕಡೆಗೆ ಅವರ ಟ್ರಾವೆಲ್ ಹಿಸ್ಟರಿಯನ್ನ ಟ್ರೇಸ್ ಮಾಡಿ ಈಗ ಒಡಿಶಾದಲ್ಲಿ ಅವರನ್ನ ಹೆಡೆಮುರಿ ಕಟ್ಟಲಾಗಿತ್ತು. ಈಗ ಅವರನ್ನ ಬೆಂಗಳೂರಿಗೆ ಕರೆತಂದಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. 5 ಕೋಟಿ ವಂಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅವರು ದೂರನ್ನ ಕೊಟ್ಟಿದ್ರು. ವಂಚನೆಯ ಪ್ರಕರಣದ ಎ3 ಆರೋಪಿಯಾಗಿದ್ರು ಅಭಿನವ ಹಾಲಶ್ರೀ ಅವರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನರಸಿಂಹಮೂರ್ತಿ. ಈ ವಂಚನೆಯ ಪ್ರಕರಣದ ಎ3 ಆರೋಪಿ ಅಭಿನವ ಹಾಲಶ್ರೀಯನ್ನ ಈಗ ಬೆಂಗಳೂರಿಗೆ ಕರೆತಂದಿದ್ದಾರೆ. ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ, ವಾಟ್ ನೆಕ್ಸ್ಟ್ ಅಂತ? ಈ ಒಂದು ಆರೋಪಿಯನ್ನ ಪ್ರೇಮ್ ಬೆಂಗಳೂರಿಗೆ ಇದೀಗ ಕೆಲವೇ ಕ್ಷಣಗಳ ಹಿಂದೆ ಅಂದ್ರೆ 3:45ಗೆ ಲ್ಯಾಂಡ್ ಆದಂತಹ ಫ್ಲೈಟ್ ನಲ್ಲಿ ಪೊಲೀಸರು ಕರೆತಂದಿದ್ದಾರೆ. ಒಡಿಶಾದಿಂದ ಈತನನ್ನ ಹಾಲಶ್ರೀ ಸ್ವಾಮೀಜಿಯನ್ನ ಇಲ್ಲಿಗೆ ಕರೆತರೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ನಿನ್ನೆ ಆತ ಟ್ರೈನ್ ಅಲ್ಲಿ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ವೇಷವನ್ನ ಬದಲಾಯಿಸಿಕೊಂಡು ತಲೆಮರೆಸಿಕೊಂಡು ಓಡಾಡ್ತಿದ್ದಂತಹ ಸಂದರ್ಭದಲ್ಲಿ ಒಂದು ಖಚಿತ ಮಾಹಿತಿಯ ಮೇರೆಗೆ ಟ್ರೈನ್ ಅಲ್ಲಿ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ಜಿಆರ್ಪಿ ಪೊಲೀಸರು ಅಂದ್ರೆ ಗವರ್ನಮೆಂಟ್ ರೈಲ್ವೆ ಪೊಲೀಸರು, ಒಡಿಶಾದ ರೈಲ್ವೆ ಪೊಲೀಸರಿಗೆ ಇಲ್ಲಿಂದ ಒಂದು ಫೋಟೋವನ್ನ ಕಳಿಸಲಾಗಿತ್ತು. ಅವರು ಕನ್ಫರ್ಮ್ ಮಾಡಿದ ಬಳಿಕ ಇಲ್ಲಿಂದ ಆತ ಹೌದು ಈತನೇ ಅಂತೇಳಿ ಕನ್ಫರ್ಮ್ ಮಾಡಿದ್ರು. ಆ ಬಳಿಕ ಆತನನ್ನ ರೈಲ್ವೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಆ ಬಳಿಕ ರಾಜ್ಯ ಪೊಲೀಸರು ತೆರಳಿ ಇದೀಗ ಕರೆತಂದಿದ್ದಾರೆ. ಫ್ಲೈಟ್ ನಲ್ಲಿ ಒಡಿಶಾದಿಂದ ಇಲ್ಲಿಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 3:45ಗೆ ಒಂದು ಫ್ಲೈಟ್ ಬಂದಿದೆ. ಆ ಫ್ಲೈಟ್ ನಲ್ಲಿ ಇದೀಗ ಆತನನ್ನ ಸ್ವಾಮೀಜಿ ಅವರನ್ನ ಕರೆತರಲಾಗಿದೆ. ಇದೀಗ ಅಲ್ಲಿಂದ ಅವರನ್ನ ವಿಚಾರಣೆಗೆ ಅಂತೇಳಿ ಸಿಸಿಬಿ ಕಚೇರಿಗೆ ಕರೆತರಬೇಕು. ಅದಕ್ಕೂ ಮೊದಲು ಮೆಡಿಕಲ್ ಚೆಕಪ್ ಇದೆ. ಆ ಬಳಿಕ ಕೋರ್ಟ್ಗೆ ಹಾಜರು ಪಡಿಸಬೇಕು. ಆ ಬಳಿಕ ಸಿಸಿಬಿಗೆ ಕಚೇರಿಗೆ ಕರೆತಂದು ವಿಚಾರಣೆಯನ್ನ ನಡೆಸಲಿದ್ದಾರೆ. ಅಲ್ಲಿ ಟ್ರಾನ್ಸಿಸ್ಟ್ ವಾರೆಂಟ್ ಅನ್ನ ಪಡೆದುಕೊಳ್ಳಲಾಗಿತ್ತು. ಅಲ್ಲಿನ ನ್ಯಾಯಾಧೀಶರಿಗೆ ಒಂದು ಮಾಹಿತಿಯನ್ನ ಕೊಡಲಾಗಿತ್ತು. ಈ ರೀತಿಯಾದಂತ ಬೆಂಗಳೂರಿನ ಸಿಸಿಬಿಗೆ ಬೇಕಾದಂತ ಒಬ್ಬ ಆರೋಪಿಯನ್ನ ಇಲ್ಲಿ ಬಂಧಿಸಲಾಗಿದೆ. ಆತನನ್ನ ಕರೆದೊಯ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ನೀಡಿ ಸ್ವಾಮೀಜಿಯನ್ನ ಕರೆತರಲಾಗಿದೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಒಡಿಶಾದಿಂದ ಬೆಂಗಳೂರಿಗೆ ಸಿಸಿಬಿ ಪೊಲೀಸರು ಕರೆತಂದಿದ್ದಾರೆ ಹಾಲಶ್ರೀ ಅವರನ್ನು. ನೀವು ಕೂಡ 2 ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಹಾಲಶ್ರೀ ಆಗ ಅಂದರೆ ಈ ವಂಚನೆಯ ಪ್ರಕರಣ ಬಯಲಿಗೆ ಬರುವ ಮೊದಲು, ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಕಂಪ್ಲೇಂಟ್ ಕೊಡುವ ಮೊದಲು ನಾರ್ಮಲ್ ಆಗಿದ್ದಾಗ ಹಾಲಶ್ರೀ ಅವರ ವೇಷಭೂಷಣ ಹೇಗಿತ್ತು ಅನ್ನೋದನ್ನು ಗಮನಿಸ್ತಾ ಇದ್ರಿ. ಯಾವಾಗಲೂ ಕೂಡ ಖಾವಿದಾರಿ ಆಗಿರ್ತಿದ್ರು. ಈಗ ಹಾಲಶ್ರೀ ಹೀಗಿದ್ದಾರೆ, ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಅನ್ನು ಹಾಕೊಂಡು ತಲೆ ಮರೆಸ್ಕೊಂಡಿದ್ರು.